ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತನು ಅರಣ್ಯ ಸಾದೃಶ್ಯದಿಂದ ಗೂಢವಾಗಿ ಹೇಳಿದ ಸಂಸಾರ ಕಷ್ಟಗಳನ್ನು ವ್ಯಕ್ತಪಡಿಸಿದುದು. ಅಂದರೆ ಶುಕಮುನಿಯು ಅವುಗಳನ್ನು ಸ್ಪಷ್ಟವಾಗಿ ರಾಜೇಂದ್ರನಾದಂತಹ ಪರೀಕ್ಷಿತ್ ರಾಜನಿಗೆ ವಿವರಿಸಿದುದು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಹಾಗಿದ್ದರೆ ಅದನ್ನು ಸ್ಪಷ್ಟವಾಗಿಯೇ ವಿವರಿಸುವೆನು ಕೇಳು. ಸರ್ವೇಶ್ವರನಾದ ಶ್ರೀಮನ್ನಾರಾಯಣನ ಅಧೀನವಾಗಿರುವ ಮಾಯೆ ಎಂಬುದು ಪ್ರಾಣಿವರ್ಗವನ್ನು ಸಂಸಾರವೆಂಬ ಭಯಂಕರವಾದ ಕಾಡುದಾರಿಗೆ ತಂದು ಸೇರಿಸುವುದು. ದೇಹಾತ್ಮಾಭಿಮಾನವುಳ್ಳವರು ಈ ಸಂಸಾರದಲ್ಲಿ ಸೇರಿದಾಗ ಸತ್ವಗುಣದಿಂದ ಸತ್ಕರ್ಮಗಳಲ್ಲಿಯೂ, ತಮೋಗುಣದಿಂದ ದುಷ್ಕರ್ಮಗಳಲ್ಲಿಯೂ, ರಜೋಗುಣದಿಂದ ಮಿಶ್ರ ಕರ್ಮಗಳಲ್ಲಿಯೂ ಪ್ರವರ್ತಿಸಿ ಆಯಾ ಕರ್ಮಾನುಸಾರವಾಗಿ ಉತ್ತಮ ಜನ್ಮವನ್ನು ನೀಚ ಜನ್ಮವನ್ನು ಹೊಂದುತ್ತಿರುವರು. ಹೀಗೆ ದೇಹವನ್ನು ಸಂಪಾದಿಸುವುದು, ಅದನ್ನು ಬಿಟ್ಟಗಲುವುದು, ಆ ದೇಹವನ್ನು ಹೊಂದಿದ್ದಾಗ ಇದಕ್ಕುಂಟಾಗತಕ್ಕ ಬಾಲ್ಯ ಯೌವನಾದಿ ಅವಸ್ಥೆಗಳಿಂದ ವಿಕಾರ ಹೊಂದುತ್ತಿರುವುದು, ಇದೇ ಸಂಸಾರವೆನಿಸುವುದು. ಇದು ಅನಾದಿಯಾಗಿ ಅನುಸರಿಸಿ ಬರುತ್ತಿರುವುದು. ಈ ಸಂಸಾರವನ್ನು ತಗಲು ಕಟ್ಟುವುದಕ್ಕೆ ಇಂದ್ರಿಯ ವರ್ಗಗಳೇ ದ್ವಾರವೆನಿಸಿರುವವು. ಧನಾರ್ಜನೆಗಾಗಿ ಕಾಡು ಗುಡ್ಡಗಳನ್ನು ಸುತ್ತಿ ತೊಳಲುವ ವರ್ತಕ ಸಮೂಹದಂತೆ ಭಗವನ್ ಮಾಯೆಯಿಂದ ಈ ಸಂಸಾರದಲ್ಲಿ ಕಟ್ಟಲ್ಪಟ್ಟ ಜೀವ ಸಮೂಹವು ಕರ್ಮ ಮಾರ್ಗವೆಂಬ ದುರ್ಗಮವಾದ ಕಾಡುದಾರಿಯಲ್ಲಿಯೇ ಸುತ್ತುತ್ತಿರುವುದು. ಇದರಲ್ಲಿ ಸಿಕ್ಕಿದ ಜೀವನು ಹಿಂದಿನ ಕರ್ಮ ಫಲಗಳನ್ನು ಅನುಭವಿಸುತ್ತಿರುವಾಗಲೇ ತಿರುಗಿ ನಿಷ್ಫಲಗಳಾಗಿಯೂ ವಿಘ್ನ ಪ್ರಚುರವಾಗಿಯೂ ಇರುವ ವ್ಯಾಪಾರಗಳನ್ನೇ ಮೇಲೆ ಮೇಲೆ ನಡೆಸುತ್ತಿರುವನು. ಸ್ಮಶಾನದಂತೆ ಅಮಂಗಳ ಸ್ವರೂಪವಾದ ಈ ಸಂಸಾರವೆಂಬ ಘೋರಾರಣ್ಯದಲ್ಲಿ ಸುತ್ತಿ ಸಂಕಟ ಪಡುತ್ತಿರುವಾಗಲೂ ಸಂತಾಪ ನಿವಾರಕವಾಗಿಯೂ ಭಕ್ತೋತ್ತಮರಿಂದ ಅನುಸರಿಸಲ್ಪಡತಕ್ಕದಾಗಿಯೂ ಇರುವ ಭಕ್ತಿ ಮಾರ್ಗವನ್ನು ಕಾಣಲಾರದೆ ತಪ್ಪು ದಾರಿಯಲ್ಲಿಯೇ ಹೋಗುವನು. ಈ ಕಾಡು ದಾರಿಯಲ್ಲಿ 6 ಮಂದಿ ಕಳ್ಳರು ಹೊಂಚು ಹಾಕುತ್ತಿರುವರೆಂದು ಹೇಳಿದನಲ್ಲವೇ. ಜ್ಞಾನೇಂದ್ರಿಯಗಳೈದು ಮತ್ತು ಮನಸ್ಸು, ಇವಾರು 6 ಮಂದಿ ಕಳ್ಳರೆಂದು ತಿಳಿ. ಇವು ಹೆಸರಿಗೆ ಮಾತ್ರ ಇಂದ್ರಿಯಗಳೆನಿಸಿಕೊಂಡಿದ್ದರು ಒಳಗಳ್ಳರಂತೆ ಕೆಲಸ ಮಾಡುತ್ತಿರುವವು. ವರ್ತಕನು ತನ್ನ ಕಷ್ಟಾರ್ಜಿತವಾದ ಅಲ್ಪ ಸ್ವಲ್ಪ ಧನವನ್ನು ಗಂಟು ಕಟ್ಟಿಕೊಂಡು ಧರ್ಮೋಪಯೋಗಿಯಾದ ಆ ಹಣದಿಂದ ಹೆಚ್ಚು ಹಣವನ್ನು ಸಂಪಾದಿಸಬೇಕೆಂದು ಬಯಸಿ ಕಾಡು ದಾರಿಯಲ್ಲಿ ಹೋಗುವಾಗ ಕಳ್ಳರ ಕೈಗೆ ಸಿಕ್ಕಿ ತನ್ನಲ್ಲಿ ಮೊದಲಿದ್ದ ಹಣವನ್ನು ಕಳೆದುಕೊಳ್ಳುವನಲ್ಲವೇ. ಅದರಂತೆಯೇ ಮನುಷ್ಯನು ತಾನು ಪೂರ್ವದಲ್ಲಿ ನಡೆಸಿದ ಭಗವದಾರಾಧನಾ ರೂಪವಾದ ಅಲ್ಪ ಸ್ವಲ್ಪ ಧರ್ಮದಿಂದ ಉತ್ತಮ ಜನ್ಮವನ್ನು ಪಡೆದಿರುವಾಗಲೂ ಅದರಲ್ಲಿ ಸಂಸಾರ ಸುಖಕ್ಕೆ ಆಸೆಪಟ್ಟು ಬುದ್ಧಿಹೀನನಾಗಿ ಇಂದ್ರಿಯಗಳನ್ನು ನಿಗ್ರಹಿಸಲಾರದೆ ಎಚ್ಚರ ತಪ್ಪಿ ಕರ್ಮ ಮಾರ್ಗವನ್ನು ಹಿಡಿದ ಪಕ್ಷದಲ್ಲಿ ಒಳಗಳ್ಳರಂತೆ ಅವನಲ್ಲಿ ಸೇರಿರುವ ಇಂದ್ರಿಯಗಳು ದರ್ಶನ ಸ್ಪರ್ಶನ ಶ್ರವಣ ಆಸ್ವಾದನ ಅಘ್ರಾಣಗಳೆಂಬ ತಮ್ಮ ವ್ಯಾಪಾರಗಳಿಂದಲೂ ಸಂಕಲ್ಪ ವ್ಯವಸಾಯಗಳೆಂಬ ಅಂತಃಕರಣ ವೃತ್ತಿಗಳಿಂದಲೂ ಆ ಪುರುಷನನ್ನು ಮರಳುಗೊಳಿಸಿ ಅವನಲ್ಲಿ ಮೊದಲಿದ್ದ ಧರ್ಮವನ್ನು ಅಪಹರಿಸಿಬಿಡುವವು. ಸಂಸಾರವೆಂಬ ಅಡವಿಯಲ್ಲಿ ಹೆಂಡಿರು ಮಕ್ಕಳು ಮುಂತಾದ ಪರಿವಾರಗಳೇ ನರಿ ತೋಳ ಮುಂತಾದ ಕಾಡು ಮೃಗಗಳೆಂದು ತಿಳಿ. ಈ ಪರಿವಾರದವರೆಲ್ಲರೂ ಹೆಸರಿಗೆ ಮಾತ್ರ ನಂಟರೆನಿಸುವರೇ ಹೊರತು ಸ್ವಭಾವದಲ್ಲಿ ಕಾಡು ಮೃಗಗಳಲ್ಲದೆ ಬೇರೆಯಲ್ಲ. ಮಂದೆಯಲ್ಲಿ ಸಾಕಿದ ಮೇಕೆಯನ್ನು ಬಲಾತ್ಕಾರದಿಂದ ಹಿಡಿದು ಸಾಗಿಸುವ ತೋಳಗಳಂತೆ ಇವರು ಸರ್ವ ವಿಧದಲ್ಲಿಯೂ ಭಗವಂತನಿಗೆ ಅಧೀನವಾದ ಜೀವನನ್ನು ತಮಗಧೀನ ಮಾಡಿಕೊಂಡು ಸುತ್ತಿ ಮುತ್ತಿ ಕಿತ್ತು ತಿನ್ನುವರು. ಈ ಸಂಸಾರವೆಂಬ ಹೊಲದಲ್ಲಿ ಮೇಲೆ ಮೇಲೆ ಬೆಳೆಯುತ್ತಿರುವ ಕರ್ಮಗಳೇ ಕಲೆಗಳು. ವರ್ಷ ವರ್ಷಕ್ಕೂ ಹೊಲವನ್ನೊತ್ತು ಕೃಷಿ ಮಾಡುತ್ತಿದ್ದರೂ ತಿರುಗಿ ಬಿತ್ತುವ ಕಾಲಕ್ಕೆ ಕಳೆಗಳು ತುಂಬಿ ಹೋಗಿರುವವಷ್ಟೇ. ಬೇರು ಸಹಿತವಾಗಿ ಸುಟ್ಟ ಹೊರತು ಆ ಕಳೆಗಳು ಹುಟ್ಟುವುದು ನಿಶೇಷವಾಗಿ ತಪ್ಪಲಾರದು. ಅದರಂತೆಯೇ ಗೃಹಸ್ಥಾಶ್ರಮವು ಕರ್ಮಗಳೆಂಬ ಸೊಪ್ಪು ಸದೆಗಳಿಗೆ ಉತ್ಪತ್ತಿ ಕ್ಷೇತ್ರವೆನಿಸಿರುವುದು.
ಇದರಲ್ಲಿ ಕರ್ಮ ಬೀಜಗಳನ್ನು ನಿಶೇಷವಾಗಿ ನಾಶ ಹೊಂದಿಸದಿದ್ದರೆ ಕಾಲಕಾಲಕ್ಕೆ ಮೊಳೆಯುತ್ತಲೇ ಇರುವವು. ಮತ್ತು ಗ್ರಹವೆಂಬುದು ಕರ್ಮಗಳನ್ನು ತುಂಬಿಟ್ಟ ಕರಡಿಗೆಯಂತಿರುವುದು. ಭರಣಿಯಲ್ಲಿಟ್ಟ ಕರ್ಪೂರವು ತೀರಿಹೋದರೂ ಅದರ ವಾಸನೆಯು ಬಿಟ್ಟು ಹೋಗದಂತೆ ಕರ್ಮಗಳು ಬಿಟ್ಟು ಹೋದರೂ ಕರ್ಮ ವಾಸನೆಯೆಂಬುದು ಅಂಟಿ ಬರುತ್ತಲೇ ಇರುವುದು. ಹೀಗೆ ಕರ್ಮಕ್ಷೇತ್ರದ ದಾರಿಯಲ್ಲಿ ಹೋಗತಕ್ಕವನನ್ನು ದುರ್ಜನರೆಂಬ ಕಾಡು ನೊಣಗಳು ಸೊಳ್ಳೆಗಳು ಸುತ್ತಿ ಮುತ್ತಿ ಬಾಧಿಸುವವು. ಮತ್ತು ಹೊಲದಲ್ಲಿ ಬೆಳೆದ ಪೈರುಗಳಿಗೆ ಮಿಡತೆಗಳಿಂದಲೂ ಹಕ್ಕಿಗಳಿಂದಲೂ ಕಳ್ಳರಿಂದಲೂ ಇಲಿಗಳಿಂದಲೂ ಆಗಾಗ ಅಪಾಯ ಉಂಟಾಗುವಂತೆ ಮನುಷ್ಯನು ಬಹಳ ಕಷ್ಟಪಟ್ಟು ಸಂಪಾದಿಸಿ ತನ್ನ ಹೊರಗಿನ ಪ್ರಾಣದಂತೆ ರಕ್ಷಿಸಿಟ್ಟಿರುವ ಹಣವು ದುರ್ಜನರ ಪಾಲಾಗುವುದು. ಈ ಸಂಸಾರವೆಂಬ ಕಾಡು ದಾರಿಯಲ್ಲಿ ತೊಳಲುತ್ತಿರುವ ಮನುಷ್ಯನು ಅಹಂಕಾರ ಮಮಕಾರ ರೂಪವಾದ ಅವಿದ್ಯೆಯಿಂದಲೂ ವಿಷಯಾಸಕ್ತಿಯಿಂದಲೂ ಕರ್ಮ ವಾಸನೆಯಿಂದಲೂ ಬುದ್ಧಿಗೆಟ್ಟವನಾಗಿ ಗಂಧರ್ವ ನಗರದಂತೆ ಅಸ್ಥಿರವಾದ ತನ್ನ ಶರೀರಾದಿಗಳನ್ನು ನೋಡಿ ಅವುಗಳನ್ನೇ ಸ್ಥಿರವೆಂದು ಭ್ರಮಿಸಿ ಆಗಾಗ ತನ್ನಲ್ಲಿ ತಾನೇ ಸಂತೋಷಿಸುತ್ತಿರುವನು. ಮತ್ತು ಆ ದಾರಿಯಲ್ಲಿ ನಡೆಯುತ್ತಿರುವಾಗ ಮೃಗತೃಷ್ಣೆಯಂತೆ ಸುಖಭ್ರಾಂತಿಯನ್ನು ಹುಟ್ಟಿಸತಕ್ಕ ಶಬ್ದಾದಿ ವಿಷಯಗಳು ಮನುಷ್ಯನ ಮನಸ್ಸನ್ನು ಮರುಳು ಮಾಡುವವು. ದಾಹಗೊಂಡವನು ಬಿಸಿಲ್ ದೊರೆಗೆ ಆಸೆ ಪಡುವಂತೆ ಪಾನ ಭೋಜನ ಮೈಥುನಗಳೇ ಮೊದಲಾದ ವ್ಯಸನಗಳಲ್ಲಿ ಅಧಿಕಾತುರವುಳ್ಳ ಜೀವನು ಸುಖಾಭಾಸಗಳಾದ ಆ ವಿಷಯಗಳಿಗಾಗಿ ಆಸೆ ಪಡುವನು. ಕಾಡು ದಾರಿಯಲ್ಲಿ ಕೊಳ್ಳಿಯ ಪಿಶಾಚಿಗಳಂತೆ ಅದರಲ್ಲಿ ಸುವರ್ಣವೆಂಬುದು ಆಗಾಗ ಕಣ್ಣಿಗೆ ಗೋಚರಿಸುತ್ತಿರುವುದು. ಕತ್ತಲೆಯಲ್ಲಿ ಕಣ್ಣು ಕಾಣದೆ ತತ್ತಳಿಸುವವನು ತನ್ನ ಬೆಳಕಿಗಾಗಿ ಪಿಶಾಚಿಗಳ ಕೈಕೊಳ್ಳಿಯನ್ನು ಕಿತ್ತುಕೊಳ್ಳುವಂತೆ ಈ ಸಂಸಾರ ಮಾರ್ಗದಲ್ಲಿ ನಡೆಯತಕ್ಕ ಮನುಷ್ಯನು ಆ ಸುವರ್ಣಕ್ಕಾಗಿ ಆಸೆಪಟ್ಟು ಅಪಾಯಕ್ಕೆ ಗುರಿಯಾಗುವನು. ರಾಜೇಂದ್ರ, ಆ ಸುವರ್ಣವೆಂಬುದನ್ನು ಅಗ್ನಿಯ ಮಲವೆಂದು ಹೇಳುವರು. ಅದು ಸಮಸ್ತ ದೋಷಗಳಿಗೂ ನೆಲೆಯಾಗಿರುವುದು. ಆ ಬಂಗಾರದಂತೆಯೇ ಬಣ್ಣವುಳ್ಳ ರಜೋಗುಣದಿಂದ ಬುದ್ಧಿ ಕೆಟ್ಟವನಿಗೆ ಅದರಲ್ಲಿ ಆಸೆ ಹುಟ್ಟುವುದೇನು ಆಶ್ಚರ್ಯವಲ್ಲ. ಮತ್ತು ಈ ಸಂಸಾರವೆಂಬ ಅಡವಿಯಲ್ಲಿ ಸಂಚರಿಸತಕ್ಕವನು ಮನೆ ಮಠಗಳಲ್ಲಿಯೂ ಆಸ್ತಿ ಪಾಸ್ತಿಗಳಲ್ಲಿಯೂ ತನ್ನದೆಂಬ ಅಭಿಮಾನವನ್ನಿಟ್ಟು ಅದರ ರಕ್ಷಣೆಗಾಗಿ ಎಡಬಿಡದೆ ದುಡಿಯುತ್ತಿರುವನು. ಅರಣ್ಯದಲ್ಲಿ ಸಂಚರಿಸತಕ್ಕವನಿಗೆ ಸುಳಿಗಾಳಿಯಿಂದ ಮೇಲೆದ್ದ ಧೂಳು ಕಣ್ಣಿಗೆ ಕವಿದಾಗ ಆ ಮನುಷ್ಯನು ದಿಕ್ಕು ಕಾಣದೆ ತತ್ತಳಿಸುವನಲ್ಲವೇ? ಅದರಂತೆ ಈ ಸಂಸಾರವೆಂಬ ಅರಣ್ಯದಲ್ಲಿ ಸ್ತ್ರೀಯರೇ ಸುಳಿಗಾಳಿಗಳು. ಅವರು ಪುರುಷನನ್ನು ತಮ್ಮ ಲಾಲನ ಪಾಲನಗಳಿಂದ ಚೆನ್ನಾಗಿ ಮೇಲಕ್ಕೇರಿಸುವರು. ಅವರು ಹುಟ್ಟಿಸತಕ್ಕ ಮೋಹರೂಪವಾದ ರಜೋಗುಣವೇ ಆ ಸುಳಿಗಾಳಿಯಿಂದೆದ್ದ ಧೂಳೆಂದು ತಿಳಿ. ಇದರಲ್ಲಿ ಸಿಕ್ಕಿ ಮೋಹಾಂಧನಾದ ಪುರುಷನು ಕರ್ಮಸಾಕ್ಷಿಗಳಾದ ದೇವತೆಗಳನ್ನು ಲಕ್ಷ್ಯ ಮಾಡದೆ ಆ ಮಾರ್ಗಕ್ಕೆ ಹೋಗುವನು. ಶಬ್ದಾದಿ ವಿಷಯಗಳು ನಿಸ್ಸಾರವೆಂಬುದನ್ನು ಆಗಾಗ ತಾನು ತಿಳಿಯುತ್ತಿದ್ದರು. ಒಮ್ಮೊಮ್ಮೆ ದೇಹಾಭಿಮಾನದಿಂದ ಆತ್ಮಚಿಂತೆಯನ್ನು ಮರೆತು ಮಾಯಾರಿದವನು ಬಿಸಿಲ್ ದೊರೆಗೆ ಆಸೆಪಟ್ಟು ಓಡುವಂತೆ ಆ ವಿಷಯ ಸುಖಗಳನ್ನೇ ಪುರುಷಾರ್ಥವೆಂದು ಭ್ರಮಿಸಿ ಅದಕ್ಕಾಗಿ ದುಡಿಯುತ್ತಿರುವನು. ಗೂಬೆಗಳ ಧ್ವನಿಯಂತೆಯೂ ವೀರುಂಡೆಗಳ ಧ್ವನಿಯಂತೆಯೂ ಆಗಾಗ ಕರ್ಣ ಕಠೋರವಾಗಿ ಕೇಳಿಸುತ್ತಿರುವ ಶತ್ರು ಜನಗಳ ತಿರಸ್ಕಾರ ವಾಕ್ಯಗಳಿಂದಲೂ ರಾಜಭಟರ ಪರ್ಜನ ಧ್ವನಿಗಳಿಂದಲೂ ಕಿವಿ ಬೇನೆಯನ್ನು ಹೊಂದಿ ದೈನ್ಯದಿಂದ ಕೊರಗುವನು. ಕಾಡಿನಲ್ಲಿ ನಿರರ್ಥಕವಾಗಿ ಬೆಳೆಯುವ ವಿಷ ವೃಕ್ಷಗಳಂತೆಯೂ ವಿಷದ ಬಳ್ಳಿಗಳಂತೆಯೂ ವಿಷ ಜಲದಿಂದ ತುಂಬಿದ ಹಳೆಯ ಬಾವಿಗಳಂತೆಯೂ ತಮ್ಮಲ್ಲಿರುವ ಹಣವನ್ನು ತಮ್ಮ ದೇಹ ಸುಖಕ್ಕಾಗಲಿ ದಾನ ಧರ್ಮಗಳಿಂದ ಕೀರ್ತಿಯನ್ನು ಸಂಪಾದಿಸುವುದಕ್ಕಾಗಲಿ ಉಪಯೋಗಿಸದೆ ಒಳಗೊಳಗೆ ಬಚ್ಚಿಟ್ಟುಕೊಂಡು ಜೀವ ಛವದಂತೆ ವರ್ತಿಸುವ ಧನವಂತರು ಈ ಪ್ರಪಂಚದಲ್ಲಿ ಅನೇಕರುಂಟು. ಪುಣ್ಯಹೀನನಾಗಿ ಈ ಸಂಸಾರಾಟವಿಯಲ್ಲಿ ಸಂಚರಿಸತಕ್ಕ ಮನುಷ್ಯನು ಆ ವಿಷವೃಕ್ಷಗಳನ್ನು ನಂಬಿ ನಿಂತಂತೆ ಧನಾಭಿಲಾಷೆಯಿಂದ ಅಂತಹ ಧನಿಕರ ಕಾಲನ್ನು ಹಿಡಿದು ತಾನು ಜೀವ ಛವದಂತೆ ಅವರಲ್ಲಿ ದೈನ್ಯದಿಂದ ವರ್ತಿಸುತ್ತಿರುವನು. ಕಾಡಿನಲ್ಲಿ ತಿರುಗುವವನು ಅಲ್ಲಲ್ಲಿ ಕಾಣುವ ಹಳ್ಳ ಕೊಳ್ಳಗಳನ್ನು ನೋಡಿ ನೀರಿನಾಸೆಗಾಗಿ ಅದರಲ್ಲಿಳಿದು ಅಲ್ಲಿ ನೀರನ್ನು ಕಾಣದೆ ಕಾಲು ಮುರಿದು ಬೀಳುವಂತೆ
ಈ ಸಂಸಾರವೆಂಬ ಅರಣ್ಯದಲ್ಲಿ ತೊಳಲುತ್ತಿರುವ ಜೀವನೂ ಕೂಡ ದೇವ ಬ್ರಾಹ್ಮಣ ನಿಂದಕರಾದ ಪಾಷಂಡಿಗಳ ದುರ್ಬೋಧನೆಗೆ ಮರುಳಾಗಿ ಇಹಲೋಕ ಪರಲೋಕದ ಸುಖಗಳೆರಡನ್ನು ಕೆಡಿಸಿಕೊಂಡು ಎರಡು ವಿಧದಿಂದಲೂ ದುಃಖಕ್ಕೊಳಗಾಗುವನು. ಮತ್ತು ಆ ಪ್ರಪಂಚದಲ್ಲಿ ಜೀವನು ತನ್ನ ಜೀವನಕ್ಕಾಗಿ ಅನೇಕ ಜನರನ್ನು ಪೀಡಿಸಿದಾಗಲೂ ತನಗೆ ಆಹಾರವು ದೊರಕದಿದ್ದ ಸಂದರ್ಭಗಳಲ್ಲಿ ನೆಂಟರಿಷ್ಟರೆಂದು ತಂದೆ ಮಕ್ಕಳೆಂದು ನೋಡದೆ ಎಲ್ಲವನ್ನು ಕತ್ತು ತಿನ್ನುವುದಕ್ಕೆ ಪ್ರಯತ್ನಿಸುವನು. ರಾಜ, ಸಂಸಾರಿಗೆ ಅವನು ವಾಸ ಮಾಡತಕ್ಕ ಮನೆಗೆ ಒಂದು ದೊಡ್ಡ ಬೆಂಗಾಡೆಂದು ತಿಳಿ. ಒಮ್ಮೊಮ್ಮೆ ಅವನು ಮನೆಗೆ ಬಂದು ಅದರಲ್ಲಿ ತನಗೆ ಬೇಕಾದ ಭೋಗ್ಯ ವಸ್ತುಗಳು ಇಲ್ಲದುದನ್ನು ನೋಡಿದಾಗ ಕಾಡುಗಿಚ್ಚಿನ ನಡುವೆ ಸಿಕ್ಕಿಬಿದ್ದವನಂತೆ ದುಃಖಾಗ್ನಿಯಿಂದ ಬೇಯುವನು. ಈ ಸಂಸಾರವೆಂಬ ಅರಣ್ಯದಲ್ಲಿ ಸಂಚರಿಸತಕ್ಕವನಿಗೆ ದುಷ್ಕಾಲ ವಶದಿಂದ ಒಮ್ಮೊಮ್ಮೆ ರಾಜಭಟರೇ ಪ್ರತಿಕೂಲರಾಗುವರು. ಆ ರಾಜಭಟರೆಂಬ ರಾಕ್ಷಸರ ಕೈಗೆ ಸಿಕ್ಕಿಬಿದ್ದು ತನ್ನ ಪ್ರಾಣದಂತಿರುವ ಧನವೆಲ್ಲವನ್ನೂ ಕಳೆದುಕೊಂಡು ಹೆಣದಂತಾಗುವನು. ತಂದೆ ಮಕ್ಕಳು ಮೊದಲಾದ ಬಂಧು ವರ್ಗಗಳೆಲ್ಲವೂ ಸ್ವಪ್ನ ಪದಾರ್ಥಗಳಂತೆ ಸ್ವಲ್ಪ ಕಾಲವಿದ್ದು ಬಿಟ್ಟು ಹೋಗತಕ್ಕವುಗಳೇ ಹೊರತು ನಿತ್ಯವಲ್ಲ. ಮತ್ತು ಆಯಾ ಮನುಷ್ಯನ ಮನೋಭಾವನೆಯಿಂದಲೇ ಆ ಸಂಬಂಧಗಳೆಲ್ಲವೂ ಏರ್ಪಟ್ಟಿರುವವು. ಹೀಗೆ ಅವೆಲ್ಲವೂ ಅನಿತ್ಯಗಳಾಗಿದ್ದರೂ ಅವುಗಳನ್ನು ನಿತ್ಯವೆಂದು ಭ್ರಮಿಸುತ್ತಾ ಸ್ವಪ್ನ ಸುಖದಿಂದ ಸಂತೋಷ ಪಡುವಂತೆ ಅವರೊಡನೆ ಕ್ಷಣ ಮಾತ್ರ ಸುಖಕ್ಕಾಗಿ ಸಂತೋಷ ಪಡುವನು. ಮತ್ತು ಗ್ರಹಧರ್ಮದಲ್ಲಿ ಇದ್ದವನು ನಡೆಸಬೇಕಾದ ಕರ್ಮವಿಧಿಗಳು ಪರ್ವತದಂತೆ ಅಪಾರವಾಗಿ ಮೇಲೆ ಬಿದ್ದಿರುವವು. ಬಹಳವಾದ ಹಣದಿಂದಲೂ ಶರೀರ ಶ್ರಮದಿಂದಲೂ ನಡೆಸಬೇಕಾದ ಈ ಯಜ್ಞಾದಿ ಕರ್ಮಗಳನ್ನು ಕೊನೆ ಮುಟ್ಟಿಸುವುದಕ್ಕಾಗಿ ಪ್ರಯತ್ನಿಸುವವನು, ಪರ್ವತ ಶಿಖರವನ್ನು ಏರುವುದಕ್ಕೆ ಯತ್ನಿಸುವವನು, ನಡು ನಡುವೆ ಕಲ್ಲು ಮುಳ್ಳುಗಳಲ್ಲಿ ಕಾಲು ಮುರಿದು ಬೀಳುವಂತೆ ಆಗಾಗ ಸಾಂಸಾರಿಕ ದುಃಖಗಳಿಂದಲೂ ಇತರ ವಿಘ್ನಗಳಿಂದಲೂ ಅದನ್ನು ಕೊನೆ ಮುಟ್ಟಿಸಲಾರದೆ ಬಹಳ ದುಃಖಕ್ಕೆ ಒಳಗಾಗುವನು. ಮತ್ತು ಸಂಸಾರಿಯು ಜೀವನವನ್ನು ಸಂಪಾದಿಸಲಾರದಿದ್ದಾಗ ದುಸ್ಸಹವಾದ ಜಾಠರಾಗ್ನಿಯ ಭಯಬಾಧೆಯಿಂದ ಕಂದಿ ಕುಂದಿ ಕೃಶನಾಗಿ ಆಗಾಗ ತನ್ನ ಹೆಂಡಿರು ಮಕ್ಕಳ ಮೇಲೆಯೇ ನಿಷ್ಕಾರಣವಾಗಿ ಉರಿದು ಬೀಳುವನು. ರಾಜ, ಈ ಸಂಸಾರವೆಂಬ ಅರಣ್ಯ ಮಾರ್ಗದಲ್ಲಿ ನಿದ್ರೆ ಎಂಬುದು ದೊಡ್ಡ ಬೆಟ್ಟದ ಹಾವೆಂದು ತಿಳಿ. ಆಗಾಗ ಈ ನಿದ್ರೆ ಎಂಬ ಹಾವಿನ ಬಾಯಿಗೆ ತುತ್ತಾದವನು ಅಂಧ ತಮಸ್ಸಿನಂತಿರುವ ಅಜ್ಞಾನದಿಂದ ತನ್ನನ್ನಾಗಲಿ ಇತರರನ್ನಾಗಲಿ ತಿಳಿಯದೆ ಶೂನ್ಯಾರಣ್ಯದಲ್ಲಿ ಬಿಸುಟ ಬೀಳಿನಂತೆ ಪ್ರಜ್ಞೆಯಿಲ್ಲದೆ ಮಲಗಿರುವನು. ಆಗಾಗ ದುರ್ಜನರೆಂಬ ವಿಷಸರ್ಪಗಳ ಬಾಯಿಗೆ ಬಿದ್ದು ಸುಪ್ಪಡಗಿ ದುಃಖದಿಂದ ಬೇಯುತ್ತಾ ಹಾಳು ಬಾವಿಯಲ್ಲಿ ಕಾಲುಜಾರಿ ಬಿದ್ದ ಕುರುಡನಂತೆ ಜ್ಞಾನಹೀನನಾಗಿ ಕಳವಳಿಸುವನು. ಮತ್ತೊಮ್ಮೆ ಅತ್ಯಲ್ಪವಾದ ವಿಷಯ ಸುಖವನ್ನು ಹುಡುಕುತ್ತಾ ಇದಕ್ಕಾಗಿ ಪರಸ್ವತ್ತಿಗೂ ಪರಸ್ತ್ರೀಯರಿಗೂ ಆಸೆಪಟ್ಟು ಅದರಿಂದ ರಾಜದಂಡಕ್ಕೂ ಇತರರ ಪ್ರಹಾರಕ್ಕೂ ಗುರಿಯಾಗಿ ನರಕಪ್ರಾಯವಾದ ಕಾರಾಗ್ರಹದಲ್ಲಿ ಬೀಳುವನು. ರಾಜೇಂದ್ರ, ಜೀವನಿಗೆ ಸಂಸಾರದ ಮೂಲಕವಾಗಿ ಇಹ ಪರ ಲೋಕಗಳೆರಡರಲ್ಲಿಯೂ ಇಷ್ಟೊಂದು ದುರವಸ್ಥೆಗಳು ಉಂಟಾಗುವುದಕ್ಕೆ ಕರ್ಮಗಳೇ ಕಾರಣವು. ಪ್ರವೃತ್ತಿ ಮಾರ್ಗದಲ್ಲಿ ಬಿದ್ದು ಫಲಾಪೇಕ್ಷೆಯಿಂದ ನಡೆಸತಕ್ಕ ಕರ್ಮವೇ ಈ ಸಂಸಾರಕ್ಕೆ ಜನ್ಮಕ್ಷೇತ್ರವೆಂದು ಹಿರಿಯರು ನಿರ್ಣಯಿಸಿರುವರು. ಜೇನುಗೂಡನ್ನು ಕೀಳುವಂತೆ ಇತರರು ಕೂಡಿಟ್ಟ ಹಣವನ್ನು ಮತ್ತು ರಾಜಭಟರ ಸೆರೆಯಲ್ಲಿ ಬಿದ್ದವನು ಕಷ್ಟದಿಂದ ಅದನ್ನು ತಪ್ಪಿಸಿಕೊಂಡು ಬಂದರೂ ತಾನು ದುರ್ಮಾರ್ಗದಿಂದ ಸಂಪಾದಿಸಿದ ಆ ಹಣವನ್ನು ಅನುಭವಿಸುತ್ತಿರುವಾಗ ಅದನ್ನು ಬೇರೊಬ್ಬರು ಉಪಾಯದಿಂದ ಅಪಹರಿಸುವರು, ಅವರಿಂದ ಮತ್ತೊಬ್ಬರು ಕಿತ್ತುಕೊಳ್ಳುವರು. ಹೀಗೆ ಧನವೆಂಬುದು ಒಂದು ನೆಲೆಯಲ್ಲಿ ನಿಲ್ಲದೆ ಒಬ್ಬನ ಕೈಯಿಂದ ಮತ್ತೊಬ್ಬನ ಕೈಗೆ ಹಾರುತ್ತಿರುವುದೇ ಹೊರತು ಅದನ್ನು ನೆಮ್ಮದಿಯಿಂದ ಅನುಭವಿಸತಕ್ಕವನು ಒಬ್ಬನೂ ಇಲ್ಲವು. ಸಂಸಾರವೆಂಬ ಕಾಡು ದಾರಿಯಲ್ಲಿ ತಿರುಗತಕ್ಕವನು ಒಮ್ಮೊಮ್ಮೆ ಬಿಸಿಲು ಮಳೆ ಗಾಳಿಗಳ ಬಾಧೆಯನ್ನು ತಡೆಯಲಾರದೆ ಮರುಗುವನು, ಮತ್ತೊಮ್ಮೆ ರೋಗಾದಿಗಳಿಂದ ಪೀಡಿತನಾಗಿ ನರಳುವನು. ಹೀಗೆ ಆಧ್ಯಾತ್ಮಿಕವೆಂದು ಆದಿಭೌತಿಕವೆಂದು ಆದಿದೈವಿಕವೆಂದು ಕರೆಯಲ್ಪಡುವ ತಾಪತ್ರಯಗಳಿಗೆ ಆಗಾಗ ಸಿಕ್ಕಿ ಅದಕ್ಕೆ ತಕ್ಕ ಪ್ರತೀಕಾರವನ್ನು ಕಾಣದೆ ದುಃಖಿಸುವನು. ಒಮ್ಮೊಮ್ಮೆ ವ್ಯಾಪಾರದ ನೆವದಿಂದ ಬೇರೆಯವರಲ್ಲಿರುವ ಒಂದೆರಡು ಕಾಸನ್ನು ಕಿತ್ತುಕೊಳ್ಳುವುದಕ್ಕೆ ಯತ್ನಿಸಿ ಆ ಧನದಾಸೆಯಿಂದ
ಅನೇಕ ಜನಗಳ ದ್ವೇಷಕ್ಕೆ ಪಾತ್ರನಾಗುವನು. ಇದೇ ನೆವದಲ್ಲಿ ಒಮ್ಮೊಮ್ಮೆ ತನ್ನಲ್ಲಿ ಇದ್ದುದೆಲ್ಲವನ್ನೂ ಕಳೆದುಕೊಂಡು ಜೀವನಕ್ಕಿಲ್ಲದೆ ಸಂಕಟ ಪಡುತ್ತಾ ಪರರಲ್ಲಿ ಯಾಚಿಸಿ ಅವಮಾನಾದಿಗಳನ್ನು ಹೊಂದುವನು. ಹೀಗೆ ಹಣದ ಮೂಲಕವಾಗಿ ಸ್ವಜನಗಳೊಡನೆ ವೈರವನ್ನು ಕಟ್ಟಿಕೊಂಡಾಗಲು ಸ್ವಜಾತ್ಯಭಿಮಾನವೆಂಬ ಪೂರ್ವ ವಾಸನೆಯಿಂದ ಆ ವೈರಿಗಳಲ್ಲಿಯೇ ವಿವಾಹಾದಿ ಕ್ರಿಯೆಗಳಿಂದ ಸಂಬಂಧವನ್ನು ಬೆಳೆಸುವನು. ಹೀಗೆ ಅನೇಕ ಕ್ಲೇಶಗಳಿಂದ ತುಂಬಿದ ಈ ಸಂಸಾರ ಮಾರ್ಗದಲ್ಲಿ ನಡೆಯುವವನು ತಂದೆ ತಾಯಿ ಮೊದಲಾದ ತನ್ನ ಬಂಧುವರ್ಗಗಳಲ್ಲಿ ವಿಪತ್ತಿನಲ್ಲಿ ಸಿಕ್ಕಿದವರಿಗಾಗಿಯೂ ಸತ್ತವರಿಗಾಗಿಯೂ ದುಃಖಿಸುವನು. ಸ್ವಲ್ಪ ಕಾಲದಲ್ಲಿಯೇ ಹಿಂದೆ ಸತ್ತವರ ಚಿಂತೆಯನ್ನು ಬಿಟ್ಟು ಮುಂದೆ ಹುಟ್ಟಿದ ಮಕ್ಕಳನ್ನು ನೋಡಿ ಮುದ್ದಾಡಿ ಸಂತೋಷದಿಂದ ಹಿಕ್ಕುವನು. ಆ ಮಕ್ಕಳಿಗೇನಾದರೂ ವಿಪತ್ತು ಸಂಭವಿಸಿದಾಗ ಸಹಿಸಬಾರದ ಸಂಕಟದಿಂದ ಕೊರಗುವನು. ಕಣ್ಣೀರು ಬಿಟ್ಟು ಗೋಳಿಡುವನು. ಬೇರೆ ಮಕ್ಕಳು ಹುಟ್ಟಿದಾಗ ಮೊದಲಿನ ಮಕ್ಕಳ ಚಿಂತೆಯನ್ನು ಬಿಟ್ಟು ಹೊಸ ಮಕ್ಕಳನ್ನು ಲಾಲಿಸುತ್ತಾ ಆ ಸಂತೋಷದಿಂದ ಉಬ್ಬುವನು. ಒಮ್ಮೊಮ್ಮೆ ಆ ಮಕ್ಕಳಾಟವನ್ನು ನೋಡಿ ಆಶ್ಚರ್ಯಪಟ್ಟು ಅದನ್ನು ಮತ್ತೊಬ್ಬರೊಡನೆ ಹೇಳಿ ಹೇಳಿ ಹಿಗ್ಗುವನು. ಅಟ್ಟಹಾಸದಿಂದ ನಗುವನು. ಆ ಮಕ್ಕಳಿಗೆ ಮುಂದೆ ಬರಬಹುದಾದ ವಿಪತ್ತನ್ನು ಶಂಕಿಸಿ ಇತ್ತಕ್ಕಿದ್ದ ಹಾಗೆ ಭಯಪಡುವನು. ಸಂಸಾರಿಯಾದ ಮನುಷ್ಯನು ಹೀಗೆ ಸುತ್ತಿ ಸುತ್ತಿ ಬರುತ್ತಿರುವ ದುಃಖ ಹರ್ಷಗಳಿಂದ ಮೈಮರೆತು ತನ್ನ ಸತ್ಕರ್ಮಗಳೆಲ್ಲವನ್ನೂ ಮರೆತು ಬಿಡುವನು. ಎಷ್ಟು ದಿನವಾದರೂ ಆ ಸಂಸಾರ ಮಾರ್ಗವನ್ನು ದಾಟುವುದಕ್ಕೆ ದಾರಿಯನ್ನು ಯೋಚಿಸಲಾರನು. ರಾಜೇಂದ್ರ, ಆ ಸಂಸಾರ ಮಾರ್ಗವನ್ನು ದಾಟಿಸುವುದಕ್ಕೆ ಕರ್ಮ ಜ್ಞಾನ ಯೋಗಗಳಿಂದ ಸಹಕರಿಸಲ್ಪಟ್ಟ ಭಕ್ತಿ ಯೋಗವೊಂದು ಹೊರತು ಬೇರೆ ದಾರಿಯಿಲ್ಲ. ಆ ಭಕ್ತಿಯೇ ನಿರತಿಶಯ ಆನಂದ ರೂಪವಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವುದಕ್ಕೆ ಮುಖ್ಯೋಪಾಯವಾದ ಯೋಗಾನುಶಾಸನವೆನಿಸುವುದು. ಕೇವಲ ಶಾಂತ ಸ್ವಭಾವರಾಗಿಯೂ ಹಿತೇಂದ್ರಿಯರಾಗಿಯೂ ಮನಸ್ಸನ್ನು ನಿಗ್ರಹಿಸಿದವರಾಗಿಯೂ ವೈರಬುದ್ಧಿ ಇಲ್ಲದವರಾಗಿಯೂ ಸರ್ವಭೂತ ಸಹೃತ್ಯಗಳಾಗಿಯೂ ಇರುವ ಮಹರ್ಷಿಗಳ ಹೊರತು ಬೇರೆ ಯಾರೂ ಅದನ್ನು ಪಡೆಯಲಾರರು. ದಿಗ್ಗಜಗಳನ್ನು ಜಯಿಸತಕ್ಕ ಬಾಹುಬಲವುಳ್ಳ ರಾಜಾಧಿರಾಜನಾದರೂ ತಮ್ಮ ಮನಸ್ಸನ್ನು ಜಯಿಸಲಾರದಿದ್ದ ಪಕ್ಷದಲ್ಲಿ ಆ ಯೋಗಸಿದ್ಧಿಯನ್ನು ಪಡೆಯಲಾರರು. ಅಂತಹ ರಾಜರು ಈ ಭೂಮಿಯಲ್ಲಿ ನನ್ನದು ತನ್ನದು ಎಂಬ ಅಭಿಮಾನವಿಟ್ಟು ಯುದ್ಧದಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಡಿ ಕೊನೆಗೆ ಯಾರೂ ಅದನ್ನು ಸ್ಥಿರವಾಗಿ ಅನುಭವಿಸಲಾರದೆ ಆ ನೆಲದ ಮೇಲೆಯೇ ಸತ್ತು ಬಿದ್ದರೆ ಹೊರತು ಯೋಗಿಗಳು ಹೊಂದತಕ್ಕ ಗತಿಯನ್ನು ಯಾರೂ ಪಡೆಯಲಿಲ್ಲ. ರಾಜ, ಈ ಸಂಸಾರ ಮಾರ್ಗದಲ್ಲಿರುವ ಕಷ್ಟ ಪರಂಪರೆಗಳಿಗೆ ಮಿತಿಯೇ ಇಲ್ಲವು. ಸುಖ ದುಃಖಗಳು, ರಾಗ ದ್ವೇಷಗಳು, ಭಯ ಅಭಿಮಾನ, ಸಂತೋಷ ಶೋಕ, ಮೋಹ ಮದ ಮಾತ್ಸರ್ಯ, ಅಸೂಯೆ ಅವಮಾನ, ಹಸಿವು ಬಾಯಾರಿಕೆ, ಆದಿ ವ್ಯಾಧಿ, ಹುಟ್ಟು ಮುಪ್ಪು ಸಾವು, ಇವೇ ಮೊದಲಾದ ಅನರ್ಥಗಳೆಲ್ಲವೂ ತಿರುಗಿ ತಿರುಗಿ ಮೇಲೆ ಬಿದ್ದು ಬರುತ್ತಲೇ ಇರುವವು. ಈ ಸಂಸಾರ ಮಾರ್ಗದಲ್ಲಿ ಸ್ತ್ರೀಯರೇ ಕಾಡುಬಳ್ಳಿಗಳೆಂದು ತಿಳಿ. ಭಗವಂತನ ಮಾಯೆಯೇ ಈ ಸ್ತ್ರೀ ರೂಪದಿಂದಿತ್ತು. ತನ್ನನ್ನು ನಂಬಿ ನಿಂತವರ ವಿವೇಕವನ್ನು ಕೆಡಿಸುವುವು. ತನಗೆ ಕ್ರೀಡಾ ಗ್ರಹದಂತಿರುವ ಈ ಭಗವನ್ ಮಾಯೆಯಿಂದ ಮೋಹಿತವಾದ ಮನಸ್ಸುಳ್ಳ ಮನುಷ್ಯನು ಆ ಹೆಂಡಿರು ಮಕ್ಕಳ ನಡೆ ನುಡಿ ನೋಟಗಳಿಂದ ಆಕರ್ಷಿಸಲ್ಪಟ್ಟ ಮನಸ್ಸುಳ್ಳವನಾಗಿ ಹಿಂದು ಮುಂದು ತಿಳಿಯದೆ ಇಂದ್ರಿಯಗಳನ್ನು ಜಯಿಸಲಾರದೆ ಆತ್ಮವನ್ನು ದುಃಖರೂಪವಾದ ಮಹಾನರಕದಲ್ಲಿ ತಳ್ಳುವನು. ರಾಜೇಂದ್ರ, ಭಗವಂತನಿಗೆ ಅಧೀನವಾಗಿ ನಡೆಯುತ್ತಿರುವ ಕಾಲಚಕ್ರದ ಮಹಿಮೆಯನ್ನು ಏನೆಂದು ಬಲ್ಲೆ? ಪರಮಾಣುವಿನಿಂದ ಹಿಡಿದು ದ್ವಿಪರಾರ್ಧ ಪರ್ಯಂತವಾದ ಕಾಲವೇ ಇದರ ಸ್ವರೂಪವು. ಇದರ ವೇಗವನ್ನು ಯಾರೂ ತಡೆದು ನಿಲ್ಲಿಸಲಾರರು. ಇದು ಬ್ರಹ್ಮನು ಮೊದಲು ಹುಲ್ಲುಟ್ಟಿಯವರೆಗೆ ಇರತಕ್ಕ ಸಮಸ್ತ ಭೂತಗಳ ಆಯುರ್ದಾಯವನ್ನು ಅಳೆಯುತ್ತಿರುವುದು. ಎಚ್ಚರ ತಪ್ಪಿದವರ ಮೇಲೆ ಬಿದ್ದು ಅವರ ಆಯಸ್ಸನ್ನು ಕ್ಷಣ ಮಾತ್ರದಲ್ಲಿ ಅಪಹರಿಸಿ ಬಿಡುವುದು. ಲೋಕದಲ್ಲಿ ಸಂಸಾರಿಯಾದವನು ಈ ಕಾಲಚಕ್ರದಿಂದ ತನಗೆ ಯಾವಾಗ ಮರಣ ಉಂಟಾಗುವುದೋ ಎಂದು ಅನವರತವು ಹೆದರುತ್ತಿರುವನು. ಈ ಮರಣವನ್ನು ತಪ್ಪಿಸಿಕೊಳ್ಳಬೇಕೆಂಬ ಬುದ್ಧಿಯು ಹುಟ್ಟಿದಾಗಲೂ ಆ ಕಾಲಚಕ್ರವು ಯಾವನಿಗೆ ಅಧೀನವಾಗಿ ನಡೆಯುತ್ತಿರುವುದೋ ಅಂತಹ ವಾಸುದೇವನನ್ನು ಸ್ಮರಿಸದೆ ಬೇರೆ ಪಾಷಂಡ ದೇವತೆಗಳನ್ನು ಭಜಿಸುವುದಕ್ಕೆ ಯತ್ನಿಸುವನು. ರಾಜೇಂದ್ರ,
ಈ ಸಂಸಾರವೆಂಬ ಕಾಡಿನಲ್ಲಿ ಹೊಂಚು ಹಾಕುತ್ತಿದ್ದು ನಂಬಿ ಬಂದವರನ್ನು ಕೆಡಿಸತಕ್ಕ ರಣಹದ್ದು ಮುಂತಾದ ಕ್ಷುದ್ರ ಜೀವಿಗಳು ಉಂಟೆಂದು ಹೇಳಿದನಲ್ಲವೇ. ವೈದಿಕ ಸಿದ್ಧಾಂತಗಳಿಗೆ ಹೊರಗಾಗಿರುವ ಈ ಪಾಷಂಡ ದೇವತೆಗಳನ್ನು ನಂಬಿ ಅವರನ್ನು ಭಜಿಸತಕ್ಕವನು, ಹದ್ದು ಮೊದಲಾದ ಕಾಡು ಹಕ್ಕಿಗಳ ಸಹವಾಸವನ್ನು ನಂಬಿ ಅವುಗಳಲ್ಲಿ ಸೇರಿದಂತಾಗುವನೇ ಹೊರತು ಬೇರೆಯಲ್ಲ. ಈ ಅರಣ್ಯದಲ್ಲಿ ಸಂಚರಿಸತಕ್ಕವನು ಆ ಕ್ಷುದ್ರ ಮೃಗಗಳಿಂದ ವಂಚಿತನಾದಾಗ ಹಂಸಗಳ ಗುಂಪಿಗೆ ಸೇರುವನೆಂದು ಹೇಳಿದನಲ್ಲವೇ. ಆ ಹಂಸಗಳೇ ಬ್ರಾಹ್ಮಣರೆಂದು ತಿಳಿ. ಯಾವಾಗ ಸಂಸಾರಿಯು ಪಾಷಂಡ ಮತವನ್ನು ನಂಬಿ ತಾನು ಮೋಸಹೋದುದಾಗಿ ತಿಳಿದುಕೊಳ್ಳುವನೋ ಆಗ ಬ್ರಾಹ್ಮಣ ಕುಲದಲ್ಲಿ ಪ್ರವೇಶಿಸುವನು. ಉಪನಯನವೇ ಮೊದಲಾದ ಸಂಸ್ಕಾರಗಳಿಂದಲೂ, ಶೌತ ಸ್ಮಾರ್ತಗಳೆಂಬ ನಿತ್ಯ ಕರ್ಮಾನುಷ್ಠಾನಗಳಿಂದಲೂ ಯಜ್ಞ ಪುರುಷನಾದ ಭಗವಂತನನ್ನು ಎಡಬಿಡದೆ ಆರಾಧಿಸುತ್ತಿರುವುದೇ ಈ ಬ್ರಾಹ್ಮಣ ಕುಲದ ಸ್ವಭಾವವು. ಸಂಸಾರಿಯು ಹಂಸಗಳ ನಡತೆಯು ತನಗೆ ಸರಿಬೀಳದಿದ್ದಾಗ ಕಿವಿಗಳ ಗುಂಪಿನಲ್ಲಿ ಸೇರುವೆನೆಂದು ಹೇಳಿದನಲ್ಲವೇ. ಇದರಿಂದ ಬ್ರಾಹ್ಮಣ ಜಾತಿಗೆ ಯೋಗ್ಯವಾದ ಕರ್ಮಾನುಷ್ಠಾನದಲ್ಲಿ ರುಚಿ ಇಲ್ಲದವನು, ವೈದಿಕ ಕರ್ಮಗಳಿಂದ ಶುದ್ಧಿ ಇಲ್ಲದವನಾಗಿ ಶೂದ್ರರ ಗುಂಪಿನಲ್ಲಿ ಸೇರಿ ಕಪಿಗಳಂತೆ ಸಂಭೋಗದಿಂದಲೂ ಕುಟುಂಬ ಪೋಷಣೆಯಿಂದಲೂ ಕಾಲವನ್ನು ಕಳೆಯುವನು. ಇದರಲ್ಲಿ ಕಟ್ಟುಪಾಡಿಲ್ಲದೆ ದೇಶ ಕಾಲಗಳೊಂದನ್ನು ನೋಡದೆ ಮನಸ್ಸಿಗೆ ಬಂದ ಹಾಗೆ ಕ್ರೀಡಿಸುವನು. ಒಂದಕ್ಕೊಂದು ಮುಖವನ್ನು ನೋಡಿ ಹಲ್ಲುಗಿರಿಯುವ ಕಪಿಗಳಂತೆ ಹೆಂಡಿರು ಮಕ್ಕಳ ಮುಖಾವಲೋಕನವೇ ಮೊದಲಾದ ಗ್ರಾಮ್ಯ ಕರ್ಮಗಳಿಂದಲೇ ಸಂತೋಷಪಟ್ಟು ಕಳೆದು ಹೋಗುವ ಕಾಲವನ್ನು ತಿಳಿಯದೆ ಮೈಮರೆತಿರುವನು. ಕಪಿಗಳು ತನ್ನ ಹೆಂಡಿರು ಮಕ್ಕಳನ್ನು ಕಟ್ಟಿಕೊಂಡು ಮರದ ಮೇಲೆ ವಾಸ ಮಾಡುತ್ತಾ ಆಗಾಗ ಮೈಥುನ ಸುಖದಿಂದ ಕಾಲವನ್ನು ಕಳೆಯುವಂತೆ ಈ ಸಂಸಾರಿಯೂ ಕೂಡ ಅತ್ಯಲ್ಪವಾದ ಐಹಿಕ ಸುಖಗಳಿಗೆ ನೆಲೆಯಾದ ಮನೆಗಳಲ್ಲಿ ಹೆಂಡಿರು ಮಕ್ಕಳೆಂಬ ಸಂಸಾರ ಪಾಶದಲ್ಲಿ ಸಿಕ್ಕಿಬಿದ್ದು ನರಳುವನು. ಸುಖ ದುಃಖಗಳನ್ನು ಅನುಭವಿಸುತ್ತಾ ಈ ಸಂಸಾರವೆಂಬ ಕಾಡು ದಾರಿಯಲ್ಲಿ ಸಂಚರಿಸತಕ್ಕವನಿಗೆ ಮೃತ್ಯುವೇ ಬೆನ್ನಟ್ಟಿ ಬರುವ ಕಾಡಾನೆ ಎಂದು ತಿಳಿ. ಇದರ ಭಯದಿಂದ ಜೀವನು ಪರ್ವತ ಗುಹೆಯಲ್ಲಿ ಪ್ರವೇಶಿಸುವನೆಂದರೆ ರೋಗಾದಿ ವಿಪತ್ತುಗಳಲ್ಲಿ ಸಿಕ್ಕಿಬೀಳುವನು ಎಂದು ಅರ್ಥವು. ಈ ಆನೆಯ ಭಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಕಾಡು ಬಳ್ಳಿಯನ್ನು ಹಿಡಿದು ಮೇಲೇರುವನೆಂದರೆ ಕರ್ಮಗಳ ಬಲದಿಂದ ಆ ವಿಪತ್ತನ್ನು ತಪ್ಪಿಸಿಕೊಂಡು ಸ್ವಲ್ಪವಾಗಿ ಚೇತರಿಸಿಕೊಳ್ಳುವನು ಎಂದರ್ಥವು. ಹೀಗೆ ಚೇತರಿಸಿಕೊಂಡ ಮೇಲೂ ತಿರುಗಿ ಅದೇ ದಾರಿಯಲ್ಲಿ ಬಿದ್ದು ತಿರುಗಿ ಅದೇ ವಿಧವಾದ ಕಷ್ಟ ಸುಖಗಳನ್ನು ಹೊಂದುತ್ತಿರುವನು. ರಾಜೇಂದ್ರ, ಈ ವಿಧವಾದ ಸಂಸಾರ ಚಕ್ರವೆಂಬುದು ಮನುಷ್ಯ ಲೋಕದವರಿಗೆ ಮಾತ್ರವೇ ಅಲ್ಲ, ಊರ್ಧ್ವಲೋಕದಲ್ಲಿರುವ ದೇವಾದಿಗಳು ಇದೇ ವಿಧವಾಗಿ ಸಂಸಾರದಲ್ಲಿ ತೊಳಲುತ್ತಿರುವರೆಂದು ತಿಳಿ. ಎಲೈ ಪರೀಕ್ಷಿತ್ ರಾಜನೇ, ಸಂಸಾರ ವಿಷಯದಲ್ಲಿ ಭರತನು ರಹುಗಣನಿಗೆ ಹೇಳಿದ ಮಾತಿನ ಗೂಢಾರ್ಥವೇ ಇದು. ಋಷಭ ಪುತ್ರನಾದ ಆ ಭರತನ ಪ್ರಭಾವವನ್ನು ಸಂಗ್ರಹವಾಗಿ ತಿಳಿಸತಕ್ಕ ಕೆಲವು ಶ್ಲೋಕಗಳುಂಟು, ಅವುಗಳ ಅರ್ಥವನ್ನು ವಿವರಿಸುವೆನು ಕೇಳು. ಗರುಡನ ಗತಿಯನ್ನು ನೊಣವು ಹೇಗೋ ಹಾಗೆ ಮಹಾತ್ಮನಾಗಿಯೂ ರಾಜರ್ಷಿಯಾಗಿಯೂ ಇರುವ ಆ ಋಷಭ ಪುತ್ರನಾದ ಭರತನ ಮಾರ್ಗವನ್ನು ಈ ಲೋಕದಲ್ಲಿ ಬೇರೊಬ್ಬ ರಾಜನು ಮನಸ್ಸಿನಿಂದಲಾದರೂ ಹಿಂಬಾಲಿಸುವುದಕ್ಕೆ ಶಕ್ತನಾಗಲಾರನು. ಯಾವನು ಭಗವಂತನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಬೇರೆ ಯಾರಿಂದಲೂ ಬಿಡುವುದಕ್ಕೆ ಸಾಧ್ಯವಲ್ಲದ ಹೆಂಡಿರು ಮಕ್ಕಳು ನಂಟರಿಷ್ಟರು ರಾಜ್ಯ ಕೋಶಗಳು ಇವೇ ಮೊದಲಾದ ಸಮಸ್ತ ಭೋಗ ಸಾಮಗ್ರಿಗಳನ್ನು ತನ್ನ ಯೌವನ ಕಾಲದಲ್ಲಿಯೇ ಮಲದಂತೆ ಜಿಹಾಸೆಯಿಂದ ತೊರೆದು ಬಿಟ್ಟನು. ಅವುಗಳನ್ನು ಬಿಟ್ಟು ಹೋದುದು ಮಾತ್ರವಲ್ಲದೆ ಸ್ವಲ್ಪವಾದರೂ ಅವುಗಳ ಚಿಂತೆಯನ್ನೇ ಮನಸ್ಸಿನಲ್ಲಿ ಹಿಡಿದಿದ್ದನು. ಅಂತಹ ಭರತನ ನಡತೆಯನ್ನು ಬೇರೆ ಯಾರು ತಾನೇ ಅನುಸರಿಸಬಲ್ಲರು? ಇವನು ತಾನು ಆಳುತ್ತಿದ್ದ ಸಮಸ್ತ ಭೂಮಂಡಲವನ್ನು ತನ್ನ ಬಂಧುವರ್ಗಗಳನ್ನು ತನ್ನ ಸಮಸ್ತ ಧನವನ್ನು ಬಿಟ್ಟು ಹೋದುದಲ್ಲದೆ ದೇವತೆಗಳಿಗೂ ಆಸೆ ಹುಟ್ಟಿಸತಕ್ಕ ಭಾಗ್ಯಲಕ್ಷ್ಮಿಯು ತಾನಾಗಿ ಬಂದು ವರಿಸಿದ್ದಾಗಲೂ ಅದನ್ನು ಕಣ್ಣೆತ್ತಿ ನೋಡದೆ ನಿರಾಕರಿಸಿದನು. ಮಹಾತ್ಮರಲ್ಲಿ ಇದೇನು ಆಶ್ಚರ್ಯವಲ್ಲ. ಯಾವಾಗಲೂ ಭಗವತ್ ಸೇವೆಯಲ್ಲಿಯೇ ಇರತಕ್ಕ ಮಹಾತ್ಮರು ಮೋಕ್ಷ ಸುಖವನ್ನು ಕೂಡ ಆ ಭಗವತ್ ಸೇವೆಗಿಂತಲೂ ಕಡಿಮೆ ಎಂದೇ ಭಾವಿಸುವರು. ಅಂಥವರಿಗೆ ಈ ಸಂಸಾರ ಸುಖದಲ್ಲಿ ವಿರಕ್ತಿಯುಂಟಾಗುವುದು ಏನಾಶ್ಚರ್ಯವು?
ಯಾವ ಭರತನು ಪೂರ್ವಜನ್ಮದಲ್ಲಿ ತನ್ನ ಮೃಗಶರೀರವನ್ನು ಬಿಡುವ ಕಾಲದಲ್ಲಿಯೂ ಕೂಡ ಆ ಭಗವಂತನನ್ನು ಕುರಿತು, ಓ ದೇವ, ಯಜ್ಞ ಸ್ವರೂಪನಾಗಿಯೂ ಯಜ್ಞಪತಿಯಾಗಿಯೂ ಆಯಾ ಅವತಾರಗಳಿಂದ ವರ್ಣಾಶ್ರಮ ಧರ್ಮಗಳನ್ನು ಕಾಪಾಡತಕ್ಕವನಾಗಿಯೂ ಭಕ್ತಿಯೋಗದಿಂದ ಲಭಿಸತಕ್ಕವನಾಗಿಯೂ ಕೃತಿ ಎಂಬ ಮಾಯೆಯನ್ನು ನಿಯಮಿಸತಕ್ಕವನಾಗಿಯೂ ಜೀವವರ್ಗಗಳಿಗೆ ಮುಖ್ಯಾಶ್ರಯನಾಗಿಯೂ ಸಂಸಾರ ನಿವಾರಕನಾಗಿಯೂ ಇರುವ ನಿನಗೆ ನಮಸ್ಕಾರವು ಎಂದು ಉಚ್ಚ ಧ್ವನಿಯಿಂದ ಕೂಗಿ ಹೇಳುತ್ತಾ ಈ ಆ ಜನ್ಮದಿಂದ ಮುಕ್ತನಾದನು. ಆ ಮಹಾತ್ಮನ ಆಶ್ಚರ್ಯ ಚರಿತ್ರವನ್ನು ಯಾರು ತಾನೇ ಅನುಸರಿಸಬಲ್ಲರು ಎಂಬುದೇ ಆ ಶ್ಲೋಕಾರ್ಥವು. ರಾಜೇಂದ್ರ, ಇದೇ ಭಗವದ್ಭಕ್ತರಲ್ಲಿ ಮೇಲೆನಿಸಿದ ಭರತನ ಚರಿತ್ರವು. ಶುದ್ಧ ಗುಣಗಳಿಂದಲೂ ಶುದ್ಧವಾದ ನಡತೆಯಿಂದಲೂ ಪ್ರಸಿದ್ಧನಾದ ಆ ರಾಜಋಷಿಯ ಚರಿತ್ರವು ಮಂಗಳಕರವಾಗಿಯೂ ಕೀರ್ತಿಕರವಾಗಿಯೂ ಇರುವುದು. ಆಯಸ್ಸನ್ನು ಐಶ್ವರ್ಯವನ್ನು ಹೆಚ್ಚಿಸುವುದು, ಸ್ವರ್ಗ ಮೋಕ್ಷಗಳೆಲ್ಲವನ್ನೂ ಕೈಗೂಡಿಸುವುದು, ಹೀಗೆ ಎಲ್ಲರಿಂದಲೂ ಕೀರ್ತಿಸಲ್ಪಡುವ ಆ ಭರತನ ಚರಿತ್ರವನ್ನು ಯಾವನು ಕೇಳುವನು, ಯಾವನು ಹೇಳುವನು, ಯಾವನು ಅಭಿನಂದಿಸುವನು? ಅಂಥವನಿಗೆ ಬೇರೊಬ್ಬರ ಅಪೇಕ್ಷೆಯಿಲ್ಲದೆ ಸರ್ವಾಭೀಷ್ಟಗಳು ತಾವಾಗಿ ಕೈಗೂಡಿ ಬರುವವು ಎಂದನು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.